ಹೇ ಗಾಯ್ಸ್ ಜೋಟ್ಸಪ್ ಇದಾಗಲಿ ನಾವು ಕರ್ನಾಟಕ ಪ್ರಚಲಿತ ಘಟನೆಗಳ ಭಾಗವೊಂದನ್ನು ನೋಡಿದ್ದೀವಿ ಓಕೆ ನಾನು ಚಿದಾನಂದ ಪಡೆದಾಳಿ ವೆಲ್ಕಮ್ ಟು ಅಕಾಡೆಮಿ ಈ ಒಂದು ಕರ್ನಾಟಕ ಪ್ರಚಲಿತ ಘಟನೆಗಳ ವಿಚಾರಗಳು ನಿಮಗೆ ಮುಂಬರಲಿರ್ತಕ್ಕಂಥ ಕೆ ಎಸ್ ಎಫ್ ಡಿ ಎಸ್ ಡಿ ಎ ಪಿ ಎಸ್ ಐ ಪಿ ಡಿ ಒ ಪಿ ಸಿ ಹಾಗೂ ಇತರೆ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತ ಆಗ್ತದೆ ನಾನು ಡಿಸೆಂಬರ್ ಎರಡು ಸಾವಿರದ ಹತ್ತೊಂಬತ್ತರಿಂದ ಜನವರಿ ಎರಡು ಸಾವಿರದ ಇಪ್ಪತ್ತರವರೆಗೆ ಅಂದರೆ ಒಂದು ವರ್ಷದ ಟೋಟಲ್ ಕರ್ನಾಟಕ ಕರೆಂಟ್ ಅಫೇರ್ಸನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇದರ ಸದುಪಯೋಗನ ಪ್ರತಿಯೊಬ್ಬರು ಪಡೆದುಕೊಳ್ಳಿ ಒನ್ಸ್ ಅಗೇನ್ ವೆಲ್ಕಮ್ ಲೆಟ್ಸ್ ಸ್ಟಾರ್ಟ್ ಓಕೆ ಅಕಾಡೆಮಿ ಕರ್ನಾಟಕದ ಅತಿ ದೊಡ್ಡ ಪ್ಲ್ಯಾಟ್ಫಾರ್ಮ್ ಆನ್ಲೈನ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಇದರಿಂದ ಅನೇಕ ಉಪಯೋಗಗಳನ್ನು ನೀವು ಪಡೆದುಕೊಳ್ಳಲಿದ್ದೀರಿ ಓಕೆ ಇದನ್ನು ನೀವು ಸಬ್ಸ್ಕ್ರೈಬ್ ಕೂಡ ಆಗಬಹುದು ಓಕೆ ಅನ್ನ ಭಾರತದ ಅತ್ಯಂತ ದೊಡ್ಡ ಒಂದು ಕಲಿಕಾ ವೇದಿಕೆ ಇಲ್ಲಿ ಅನ್ನಕೆಡೆಮಿನಲ್ಲಿ ಮೂವತ್ತಕ್ಕಿಂತನೂ ಹೆಚ್ಚಿನ ಎಜುಕೇಟರ್ಗಳು ನಿಮಗೆ ಟೀಚ್ ಮಾಡ್ತಾರೆ ಭಾರತದ ಟಾಪ್ ಶಿಕ್ಷಣ ತಜ್ಞರಿಂದ ನಿಮಗೆ ಮಾಹಿತಿಯಲ್ಲಿ ದೊರಕ್ತಿದೆ ಕನ್ನಡ ಮಾಧ್ಯಮದಲ್ಲಿ ಹಿಂದಿ ಇಂಗ್ಲೀಷ್ ಹಾಗೂ ಇತರೆ ಪ್ರಾದೇಶಿಕ ಭಾಷೆಗಳಲ್ಲಿ ಕೂಡ ಅನ್ನ ಕಡಿಮೆ ಅದೇ ರೀತಿ ಈಗ ಕನ್ನಡದಲ್ಲಿ ಕೂಡ ಕೆಲಸ ಮಾಡ್ತಾ ಇದೆ ದೆಹಲಿ ಮತ್ತು ಹೈದರಾಬಾದ್ ಮಾದರಿಯಲ್ಲಿ ಇಲ್ಲಿ ಶಿಕ್ಷಣವನ್ನು ನೀಡಲಾಗ್ತದೆ ಇದರ ಸದುಪಯೋಗನ ಪ್ರತಿಯೊಬ್ಬರೂ ಪಡೆದುಕೊಳ್ಳಲೇಬೇಕು ಇಂಡಿಯಾಸ್ ಲಾರ್ಜೆಸ್ಟ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಅಕಾಡೆಮಿ ಹಲವಾರು ವರ್ಷಗಳಿಂದ ತನ್ನ ಅತ್ಯಮೋಘವಾದಂಥ ಸೇವೆಯನ್ನು ಸಲ್ಲಿಸ್ತಾ ಅಕಾಡೆಮಿ ಬರ್ತಾ ಇದೆ ಓಕೆ ಕೆ ಪಿ ಎಸ್ ಸಿ ಸಬ್ಸ್ಕ್ರಿಪ್ಷನನ್ನು ಇಲ್ಲಿ ಪಡ್ಕೋಬೋದು ಇಲ್ಲಿ ನಿಮಗೆ ಕೆ ಎ ಎಸ್ ಎಕ್ಸಾಮ್ ಆಮೇಲೆ ಕರ್ನಾಟಕ ಪೊಲೀಸ್ ಎಕ್ಸಾಮ್ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಆಮೇಲೆ ಸಿವಿಲ್ ಪಿ ಎಸ್ ಆಗಿರ್ಬೋದು ಡಿ ಆರ್ ಪಿ ಎಸ್ ಆಗಿರ್ಬೋದು ಕೆ ಎ ಎಸ್ ಐ ಎಸ್ ಎಫ್ ವಿ ಎಸ್ ಆಗಿರ್ಬೋದು ಹೀಗೆ ಅನೇಕ ರೀತಿಯ ಪೊಲೀಸ್ ಪರೀಕ್ಷೆಗಳನ್ನು ಎದುರಿಸುವಲ್ಲಿ ಕೂಡ ಅತ್ಯಂತ ಸಹಕಾರಿಯಾಗ್ತದೆ ಇದರ ಜೊತೆ ನಾವು ಕ್ವಶನ್ ಪೇಪರೆಲ್ಲ ಕವರ್ ಮಾಡ್ತೀವಿ ಆಮೇಲೆ ವಿಷಯ ವಿಚಾರಗಳನ್ನು ಕವರ್ ಮಾಡ್ತೀವಿ ಅದರ ಜೊತೆಗೆ ಎಫ್ ಡಿ ಎ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಆಮೇಲೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಎಫ್ ಡಿ ಎ ಸಡಿ ಎಕ್ಸಾಮ್ಗಳ ಕುರಿತಾದ ಮಾಹಿತಿಯನ್ನು ಮತ್ತು ಅವುಗಳ ಕ್ವಶನ್ ಪೇಪರ್ಗಳನ್ನು ಕೂಡ ಬಿಡಿಸಲಾಗ್ತದೆ ಆಮೇಲೆ ನೆಕ್ಸ್ಟ್ ಪಿ ಡಿ ಒ ಪಂಚಾಯಿತಿ ಡೆವಲಪ್ಮೆಂಟ್ ಆಫೀಸರ್ ಇದರ ಎಕ್ಸಾಮ್ ಕುರಿತಾಗಿ ಕೂಡ ನೋಡ್ತೀವಿ ಇದರ ಜೊತೆಗೆ ಮಿನಿಮವರ್ ಎಕ್ಸಾಮ್ ಬಿ ಎಡ್ ಟಿ ಇ ಟಿ ಆಗಿರ್ಬೋದು ಸಿ ಟಿ ಆಗಿರ್ಬೋದು ಆಮೇಲೆ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಹೀಗೆ ಪ್ರತಿಯೊಂದು ಗ್ರೂಪ್ ಎ ಹಿಡ್ಕೊಂಡು ಗ್ರೂಪ್ ಸಿ ಅವರಿಗೆ ಪ್ರತಿಯೊಂದು ಎಕ್ಸಾಮ್ಗಳ ಮಾಹಿತಿಯನ್ನು ಈ ಅನ್ನ ಅಕಡೆಮಿನಲ್ಲಿ ನಾವು ಕೊಡ್ತಾ ಬರ್ತೀವಿ ಓಕೆ ಕರ್ನಾಟಕದ ಟಾಪ್ ಎಜುಕೇಟರ್ಸಿಂದ ಇಲ್ಲಿ ನಿಮಗೆ ಮಾಹಿತಿಯನ್ನು ನೀಡಲಾಗ್ತದೆ ಕೆ ಎಸ್ ಟಾಪರ್ ಸಹಿತ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ಇದೇ ಎರಡು ಸಾವಿರದ ಹದಿನೇಳರ ಕೆ ಎಸ್ ಎಕ್ಸಾಮ್ನಲ್ಲಿ ಅನ್ನ ಕಡೆಮಿಯಿಂದಲೇ ಐದು ಜನ ಎಜುಕೇಟರ್ ಸೆಲೆಕ್ಷನ್ ಆಗಿರುವುದು ಅತ್ಯಂತ ಹೆಮ್ಮೆಯ ಸಂಗತಿ ಅವರು ಕೂಡ ನಿಮ್ಮ ಜೊತೆ ತಮ್ಮ ಸ್ಟ್ರಾಟಜಿಯನ್ನು ಸೇರ್ ಮಾಡ್ಕೊಳ್ತಾರೆ ಆಮೇಲೆ ಇದೇ ರೀತಿ ಐ ಎ ಎಸ್ ಕೆ ಎಸ್ ಇಂಟ್ರ್ಯೂ ಅಟೆಂಡ್ ಆಗಿ ಬಂದವರು ಅವರು ಕೂಡ ನಿಮಗೆ ಮಾಹಿತಿಯನ್ನು ನೀಡ್ತಾರೆ ಯಾವ ರೀತಿಯಾದ ಡೌಟ್ಗಳನ್ನು ನೀವು ಕ್ಲಿಯರ್ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ ಆಮೇಲೆ ಪ್ರತಿಯೊಂದು ವಿಷಯಗಳನ್ನು ಸಬ್ಜೆಕ್ಟ್ ಎಕ್ಸ್ಪರ್ಟ್ ನಿಮ್ಮ ಜೊತೆ ಮಾತಾಡ್ತಾರೆ ಆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಗಳ ಕಡೆಯಿಂದ ನಿಮಗೆ ಏನೇ ಸಮಸ್ಯೆ ಇದ್ದರೂ ನೀವು ಅದನ್ನು ನಮ್ಮ ಪ್ಲ್ಯಾಟ್ಫಾರ್ಮ್ನಲ್ಲಿ ಬಗೆಹರಿಸ್ಕೊಳ್ಬೋದು ಓಕೆ ಇದೇ ರೀತಿ ಅಕಾಡೆಮಿ ಲರ್ನಿಂಗ್ ಆ್ಯಪ್ ಕೂಡ ಇಲ್ಲಿದೆ ಪ್ಲೇಸ್ಟೋರ್ಗೆ ಹೋಗಿ ನೀವು ಅನ್ಅಕಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಓಕೆ ದಿಸ್ ಈಸ್ ಆಲ್ ಅಬೌಟ್ ಅವರ್ ಅಕಾಡೆಮಿ ಓಕೆ ಲೆಟ್ಸ್ ಸ್ಟಾರ್ಟ್ ಎರಡನೇ ಭಾಗವನ್ನು ನಾವು ಶುರು ಮಾಡೋಣ ಈಗ ಓಕೆ ಎರಡನೇ ಭಾಗ ಮುಂದುವರಿತಾ ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಡ್ರಿಪ್ ಯೋಜನೆ ಅಂತ ಬರ್ತದೆ ಡಿ ಆರ್ ಐ ಪಿ ಡ್ರಿಪ್ ಯೋಜನೆ ಈ ಡ್ರಿಪ್ ಯೋಜನೆ ಜಲಾಶಯಗಳನ್ನ ಸುಧಾರಿಸುವ ಯೋಜನೆಯಾಗಿದ್ದು ಹಳೆಯ ಜಲಾಶಯಗಳು ಯಾವ್ಯಾವ ಇರ್ತಾವೋ ಅಪಾಯದ ಅಂಚಿನೊಳಗೆ ಯಾವ ಈ ಜಲಾಶಯಗಳಿರ್ತಾವೋ ಆ ಎಲ್ಲ ಜಲಾಶಯಗಳನ್ನ ಸುಧಾರಿಸ್ತಕ್ಕಂಥ ಒಂದು ಯೋಜನೆ ಇದು ಈ ಡ್ರಿಪ್ ಯೋಜನೆಯ ಫುಲ್ ಫಾರ್ಮ್ ಏನು ಅಂತಂದ್ರೆ ಡ್ಯಾಮ್ ರಿಹ್ಯಾಬಿಲಿಯೇಷನ್ ಆ್ಯಂಡ್ ಇಂಪ್ರೂವ್ಮೆಂಟ್ ಪ್ರಾಜೆಕ್ಟ್ ಒನ್ಸ್ ಅಗೇನ್ ಐ ರಿಪೀಟ್ ಡ್ರಿಪ್ ಫುಲ್ ಫಾರ್ಮ್ ಡ್ಯಾಮ್ ರಿಹ್ಯಾಲೇಷನ್ ಆ್ಯಂಡ್ ಇಂಪ್ರೂವ್ಮೆಂಟ್ ಪ್ರಾಜೆಕ್ಟ್ ಇದು ಜಲಾಶಯಗಳನ್ನ ಸುಧಾರಿಸುವ ಯೋಜನೆ ನಿಮಗೆ ಕ್ವಶನ್ ಬರ್ಬೋದು ನೆನಪಿರಲಿ ಡ್ರಿಪ್ ಫುಲ್ ಫಾರ್ಮ್ ಕೇಳ್ಬೋದು ಅದರ ಜೊತೆ ಈ ಡ್ರಿಪ್ ಯೋಜನೆಯ ಮುಖ್ಯ ಉದ್ದೇಶವೇನು ಅಂತ ಹೇಳಿ ಕ್ವಶನ್ ಬರ್ಬೋದು ಡ್ರಿಪ್ ಯೋಜನೆಯ ಮುಖ್ಯ ಉದ್ದೇಶ ಒಂದೇ ಜಲಾಶಯಗಳನ್ನ ಸುಧಾರಿಸುವುದು ಹಳೆಯ ಜಲಾಶಯಗಳು ಯಾವ ಅಪಾಯವನ್ನು ಎದುರಿಸ್ತಿರ್ತಾವೋ ಆ ಅಪಾಯನ ಎದುರಿಸ್ತಕ್ಕಂಥ ಜಲಾಶಯಗಳನ್ನ ಸುಧಾರಿಸುವುದು ಡ್ರಿಪ್ ಯೋಜನೆಯ ಮುಖ್ಯವಾದ ಉದ್ದೇಶ ಗೊತ್ತಿರಲಿ ಈ ಡ್ರಿಪ್ ಯೋಜನೆಗೆ ವಿಶ್ವ ಬ್ಯಾಂಕ್ ಸಹಕಾರ ಕೊಡ್ತಾ ಇದೆ ಅಂದರೆ ಲೋನನ್ನು ಕೊಡ್ತಾ ಇದೆ ಕ್ವಶನ್ ಯಾವ ರೀತಿ ಬರಬಹುದು ಅಂದರೆ ಒಂದೇ ರೀತಿ ಡ್ರಿಪ್ ಫುಲ್ ಫಾರ್ಮ್ ಎರಡನೇದು ಡ್ರಿಪ್ ಯೋಜನೆಯ ಉದ್ದೇಶವೇನು ಆಮೇಲೆ ಈ ಡ್ರಿಪ್ ಯೋಜನೆ ಮಾಡಲಿಕ್ಕೆ ಯಾವ ಒಂದು ಬ್ಯಾಂಕ್ ಸಹಕಾರ ನೀಡ್ತಾ ಇದೆ ಅಥವಾ ಲೋನನ್ನು ಕೊಡ್ತದೆ ಅಂತಂದಾಗ ದಟ್ ಈಸ್ ವಿಶ್ವ ಬ್ಯಾಂಕ್ ದಟ್ ಈಸ್ ವರ್ಲ್ಡ್ ಬ್ಯಾಂಕ್ ಓಕೆ ಇಲ್ಲಿ ನೋಡಿ ವಿಶ್ವ ಬ್ಯಾಂಕ್ ಭಾರತ ಸರ್ಕಾರ ಮತ್ತು ಪ್ರತಿನಿಧಿ ರಾಜ್ಯಗಳು ಯಾವ ಅಂದರೆ ಕರ್ನಾಟಕ ಕೇರಳ ಒಡಿಶಾ ತಮಿಳುನಾಡು ಉತ್ತರಾಖಂಡ ಸರ್ಕಾರಗಳು ಈ ಯೋಜನೆಯವರಿಗೆ ಲೋನನ್ನು ಹಾಕಿವೆ ಲೋನನ್ನು ಬಯಸ್ತಾವೆ ಯಾವ ರಾಜ್ಯಗಳು ಅಂತಂದರೆ ಕರ್ನಾಟಕ ಕೇರಳ ಒಡಿಶಾ ತಮಿಳುನಾಡು ಉತ್ತರಾಖಂಡ್ ಸರ್ಕಾರಗಳು ಏನು ಕೊಡ್ತವೆ ಅಂತಂದರೆ ಅಂದರೆ ಲೋನ್ ನೆರವಿಗೆ ಸಹಿಯನ್ನು ಹಾಕಿವೆ ಇಲ್ಲಿ ಎಷ್ಟು ಜಲಾಶಯಗಳನ್ನ ಸುಧಾರಿಸುವ ವಿಚಾರ ಇದೆ ಅಂತಂದರೆ ಎರಡು ನೂರ ಇಪ್ಪತ್ತು ಜಲಾಶಯಗಳನ್ನ ಸುಧಾರಿಸುವ ಯೋಜನೆ ಇದೆ ಇದಕ್ಕೆ ಖರ್ಚಾಗ್ತಕ್ಕಂಥ ಒಟ್ಟು ಮೊತ್ತ ಒಂದು ನೂರ ಮೂವತ್ತೇಳು ಮಿಲಿಯನ್ ಡಾಲರ್ ನೆನಪಿರಲಿ ನೋಡ್ರಿ ಕರ್ನಾಟಕ ಕೇರಳ ಒಡಿಶಾ ತಮಿಳುನಾಡು ಉತ್ತರಾಖಂಡ ಸರ್ಕಾರಗಳಿಂದ ಎಲ್ಲ ಸರ್ಕಾರಗಳಿಂದ ಕೂಡಿ ಅಥವಾ ಎಲ್ಲ ರಾಜ್ಯಗಳಿಂದ ಕೂಡಿ ಎರಡು ನೂರ ಇಪ್ಪತ್ತು ಜಲಾಶಯಗಳನ್ನ ಸುಧಾರಿಸುವ ಒಂದು ಯೋಜನೆ ಇದೆ ಈ ಟೋಟಲ್ ಎಲ್ಲ ಜಲಾಶಯಗಳನ್ನು ಸುಧಾರಿಸಲಿಕ್ಕೆ ಒಂದು ನೂರ ಮೂವತ್ತೇಳು ಮಿಲಿಯನ್ ಡಾಲರ್ ಖರ್ಚಾಗಲಿದೆ ಓಕೆ ಗೊತ್ತಿರಲಿ ಡ್ರಿಪ್ ಯೋಜನೆ ಫುಲ್ ಫಾರ್ಮ್ ಫಾರ್ಮಿನಿಂಗ್ ಗೊತ್ತಿರಲಿ ಡ್ರಿಪ್ ಯೋಜನೆಯ ಉದ್ದೇಶ ಗೊತ್ತಿರಲಿ ಡ್ರಿಪ್ ಯೋಜನೆಗೆ ಯಾರು ಸಹಕಾರವನ್ನು ಕೊಡ್ತಾರೆ ಅನ್ನೋದು ಗೊತ್ತಿರಲಿ ಅದರ ಜೊತೆ ಯಾವ ರಾಜ್ಯಗಳು ಇದರಲ್ಲಿವೆ ಆಮೇಲೆ ಎಷ್ಟು ಜಲಾಶಯಗಳನ್ನು ಸುಧಾರಿಸುವ ಯೋಜನೆ ಮತ್ತು ಎಷ್ಟು ಖರ್ಚಾಗಲಿಲ್ಲ ಅಂತಕ್ಕಂಥ ಮಾಹಿತಿ ನಿಮಗೆಲ್ಲರಿಗೂ ಇರಲೇಬೇಕು ಓಕೆ ಈ ಒಂದು ವಿಚಾರ ನಿಮಗೆ ಕ್ಲಿಯರ್ ಆಯಿತು ಅಂತ ಭಾವಿಸ್ತಾ ನೆಕ್ಸ್ಟ್ ವಿಚಾರ ಪೋಣ ದಟ್ ಈಸ್ ಐರಾವತ ಟ್ಯಾಕ್ಸಿ ಯೋಜನೆ ಏನಿದು ಐರಾವತ ಸಿಂಪಲ್ ಐರಾವತ ಟ್ಯಾಕ್ಸಿ ಯೋಜನೆ ಅನ್ನೋದು ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಯುವ ಜನರಿಗೆ ಉಪಯೋಗ ಆಗುವ ನಿಟ್ಟಿನಲ್ಲಿ ಐದು ಲಕ್ಷ ರೂಪಾಯಿಗಳನ್ನು ರಾಜ್ಯ ಸರ್ಕಾರ ಕೊಡ್ತದೆ ಈ ಐದು ಲಕ್ಷ ರೂಪಾಯಿಗಳಲ್ಲಿ ತಮಗೆ ಬೇಕಾಗಿರ್ತಕ್ಕಂಥ ಟ್ಯಾಕ್ಸಿಯನ್ನು ತಗೊಂಡು ಅಲ್ಲಿ ಅವರು ಬಾಡಿಗೆಯನ್ನು ಮಾಡ್ತಾ ತಮ್ಮ ಜೀವನವನ್ನು ಸುಧಾರಿಸ್ಕೊಳ್ಬೋದು ಈ ಐದು ಲಕ್ಷ ರೂಪಾಯಿಗಳನ್ನು ಲೋನನ್ನು ನೀಡಿ ಅವರಿಗೆ ಗಾಡಿಯನ್ನು ಕೊಡ್ತಕ್ಕಂಥ ಈ ಐರಾವತ ಟ್ಯಾಕ್ಸಿ ಯೋಜನೆಗೆ ಊಬರ್ ನೀವು ಈಗ ಕೇಳಿರ್ತೀರಿ ಊಬರ್ ಸಂಸ್ಥೆ ಆ ಊಬರ್ ಸಂಸ್ಥೆ ಏನು ಮಾಡ್ತಿದೆ ಅಂದರೆ ಐರಾವತ ಟ್ಯಾಕ್ಸಿ ಯೋಜನೆಯಲ್ಲಿ ಯಾರು ಫಲಾನುಭವಿಗಳಿರ್ತಾರೋ ಆ ಫಲಾನುಭವಿಗಳಿಗೆ ಉಚಿತ ತರಬೇತಿಯನ್ನು ಕೊಡ್ತದೆ ಗೊತ್ತಿರಲಿ ಐರಾವತ ಟ್ಯಾಕ್ಸಿ ಯೋಜನೆ ಕೇವಲ ಕರ್ನಾಟಕ ರಾಜ್ಯದ ಎಸ್ ಸಿ ಎಸ್ ಟಿ ಶೆಡ್ಯೂಲ್ಡ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ ಯುವ ಜನರಿಗೆ ಮಾತ್ರ ಸಹಕಾರ ಆಗ್ತದೆ ಗೊತ್ತಿರ್ಬೋದು ನಿಮ್ಮ ಕ್ವಶನ್ ಕೇಳ್ಬೋದು ಐರಾವತ ಟ್ಯಾಕ್ಸಿ ಯೋಜನೆ ಯಾರಿಗೆ ಸಂಬಂಧಿಸಿದೆ ಅಂತೇಳಿ ಕ್ವಶನ್ ಬರ್ಬೋದು ಆಮೇಲೆ ಎಸ್ यस यस ೂ ಲಕ್ಷ ರೂಪಾಯಿಗಳನ್ನು ಇಲ್ಲಿ ನೀಡಲಾಗ್ತದೆ ಐರಾವತ ಟ್ಯಾಕ್ಸಿ ಯೋಜನೆ ಅಡಿಯಲ್ಲಿ ಎಷ್ಟು ಲಕ್ಷ ರೂಪಾಯಿಗಳನ್ನು ಎಸ್ ಎಸ್ ಟಿ ಯುವಕರಿಗೆ ನೀಡಲಾಗ್ತದೆ ಅಂತ ಹೇಳ್ಬೋದು ಐದು ಲಕ್ಷ ರೂಪಾಯಿ ಈ ಐರಾವತ ಟ್ಯಾಕ್ಸಿ ಯೋಜನೆಯ ಫಲಾನುಭವಿಗಳಿಗೆ ಯಾರು ತರಬೇತಿಯನ್ನು ಕೊಡ್ತಾರೆ ಅಂತಂದರೆ ಉಬರ್ ಸಂಸ್ಥೆ ಅವರಿಗೆ ತರಬೇತಿಯನ್ನು ಕೊಡ್ತದೆ ಓಕೆ ಒನ್ಸ್ ಅಗೇನ್ ಐ ರಿಪೀಟ್ ಐರಾವತ ಟ್ಯಾಕ್ಸಿ ಯೋಜನೆ ಎಸ್ ಸಿ ಎಸ್ ಟಿ ಯುವಕರಿಗೆ ಐದು ಲಕ್ಷ ರೂಪಾಯಿಗಳನ್ನು ನೀಡ್ತದೆ ಅವರಿಗೆ ಊಬರ್ ಸಂಸ್ಥೆ ತರಬೇತಿಯನ್ನು ನೀಡ್ತದೆ ಓಕೆ ಇದು ನಿಮಗೆ ಕ್ಲಿಯರ್ ಆಯಿತು ಹೇಳಿ ಭಾವಿಸ್ತೇನೆ ನಾನು ನೆಕ್ಸ್ಟ್ ಹೋಗೋಣ ದಟ್ ಈಸ್ ಒಂದೇ ಭಾರತ್ ಎಕ್ಸ್ಪ್ರೆಸ್ ನೀವು ಕೇಳಿರ್ಬೋದು ವಂದೇ ಭಾರತ್ ಎಕ್ಸ್ಪ್ರೆಸ್ ಅನ್ನೋದು ಇದಕ್ಕೆ ನಾವು ಟ್ರೈನ್ ಏಟೀನ್ ಅಂತ ಹೇಳಿ ಕರಿತೀವಿ ಇದೊಂದು ಎಂಜಿನ್ ಲೆಸ್ ರೈಲು ಅದಾಗಲೇ ಇದು ನವದೆಹಲಿಯಿಂದ ವಾರಣಾಸಿ ಆಮೇಲೆ ನವದೆಹಲಿಯಿಂದ ಕಾಟ್ರಾ ಒನ್ಸ್ ಅಗೇನ್ ಐ ರಿಪೀಟ್ ನವದೆಹಲಿಯಿಂದ ವಾರಣಾಸಿ ನವದೆಹಲಿಯಿಂದ ಕಾಟ ಎರಡೂ ಮಾರ್ಗಗಳನ್ನ ಆದಾಗಲೀಗ ಶುರು ಮಾಡಿದೆ ಇದೇ ಇದು ಈಗ ನಮ್ಮ ಕರ್ನಾಟಕದಲ್ಲಿ ಕೂಡ ತನ್ನ ಕೆಲಸವನ್ನು ಆರಂಭಿಸಲಿದೆ ಆ ಒಂದು ಮಾರ್ಗಗಳು ಯಾವುವು ಅಂತಂದರೆ ಬೆಂಗಳೂರಿನಿಂದ ಮಂಗಳೂರು ಮಂಗಳೂರಿಂದ ಚೆನ್ನೈ ಮಂಗಳೂರಿನಿಂದ ಹೈದರಾಬಾದ್ ಐ ರಿಪೀಟ್ ಬೆಂಗಳೂರಿನಿಂದ ಮಂಗಳೂರು ಮಂಗಳೂರಿನಿಂದ ಚೆನ್ನೈ ಮಂಗಳೂರು ಟು ಹೈದರಾಬಾದ್ ತನ್ನ ಮಾರ್ಗಗಳನ್ನು ಇದು ಹೊಂದಲಿದೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಗೊತ್ತಿರಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಇದು ಸೆಮಿ ಹೈ ಸ್ಪೀಡ್ ರೈಲಾಗಿದ್ದು ಎಂಜಿನ್ಲೆಸ್ ರೈಲಾಗಿರಲಿದೆ ಇದಕ್ಕೆ ಇನ್ನೊಂದು ಹೆಸರು ಏನಂತಂದರೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಅಂತಂದ್ರು ಒಂದೇ ಟ್ರೇನ್ ಏಟೀನ್ ಅಂತಂದ್ರು ಒಂದೇ ಅಲ್ಲಿ ಯಾವುದೇ ಡಿಫ್ರೆನ್ಸ್ ಇಲ್ಲ ಟ್ರೇನ್ ಏಟೀನ್ ಅಂದರೂ ಒಂದೇ ವಂದೇ ಭಾರತ್ ಎಕ್ಸ್ಪ್ರೆಸ್ ಅಂದರೂ ಒಂದೇ ಇದು ಸೆಮಿ ಹೈ ಸ್ಪೀಡ್ ಎಂಜಿನ್ಲೆಸ್ ರೈಲಾಗಿದೆ ಅದಾಗಲಿ ಈಗ ಎರಡು ಮಾರ್ಗಗಳಲ್ಲಿ ಇದು ಚಲಿಸ್ತಾ ಇದೆ ನವದೆಹಲಿಯಿಂದ ವಾರಣಾಸಿ ಆಮೇಲೆ ನವದೆಹಲಿಯಿಂದ ಕಾರ್ಟ್ರ ಅವರಿಗೆ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಟು ಮಂಗಳೂರು ಮಂಗಳೂರಿನಿಂದ ಚೆನ್ನೈ ಮಂಗಳೂರು ಟು ಹೈದರಾಬಾದ್ ಇದು ತನ್ನ ಮಾರ್ಗಗಳತ್ತ ಚಲಿಸಲಿದೆ ಇದು ನಿಮಗೆ ಅರ್ಥ ಆಯಿತು ಅಂತೇಳಿ ಭಾವಿಸ್ತಾ ನೆಕ್ಸ್ಟ್ ಓಕೆ ರಾಯಲ್ ಅಕ್ಕಿ ಜಿ ಐ ಟ್ಯಾಗ್ ಓಕೆ ಈ ರಾಯಲ್ ಅಕ್ಕಿ ರಾಯಲ್ ಅಕ್ಕಿ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿರಬಹುದು ಈ ರಾಯಲ್ ಅಕ್ಕಿ ಹಳೆ ಮೈಸೂರು ಭಾಗದಲ್ಲಿ ಕಂಡು ಬರ್ತಾ ಇದಕ್ಕೆ ನಾವು ಕೆಂಪು ಅಕ್ಕಿ ಅಂತ ಹೇಳಿ ಕರಿತೀವಿ ಇನ್ನೊಂದು ರಾಜಮುಡಿ ಅಕ್ಕಿ ಅಂತ ಹೇಳಿ ಕರಿತೀವಿ ಓಕೆ ಈ ಅಕ್ಕಿ ಬಾಸ್ಮತಿ ಅಕ್ಕಿ ಜಾತಿಗೆ ಸೇರಿದೆ ಓಕೆ ಇದು ಅತ್ಯಂತ ವಿಶೇಷ ಗುಣಗಳನ್ನು ಹೊಂದಿರತಕ್ಕಂಥ ಕಾರಣಕ್ಕಾಗಿ ಕರ್ನಾಟಕ ಸರ್ಕಾರ ಜಿ ಐ ಟ್ಯಾಗನ್ನು ನೀಡಬೇಕು ಅಂತ ಹೇಳಿ ಪ್ರಯತ್ನವನ್ನು ಮಾಡ್ತಾ ಇದೆ ಇನ್ನೂ ಕನ್ಫರ್ಮ್ ಆಗಿದ್ದಕ್ಕೆ ಜಿ ಐ ಟ್ಯಾಗ್ ಅನ್ನು ಕೊಟ್ಟಿಲ್ಲ ಓಕೆ ಅದಕ್ಕಾಗಿ ಈ ಹಳೆ ಮೈಸೂರು ಭಾಗದಲ್ಲಿ ಕಂಡುಬರ್ತಕ್ಕಂಥ ಕೆಪ್ಪು ಅಕ್ಕಿ ರಾಜಮುಡಿ ಇದು ಬಾಸುಮತಿ ಅಕ್ಕಿ ಸಾಲಿಗೆ ಸೇರಿದೆ ಅದರ ಗುಣಗಳನ್ನು ಹೊಂದಿದೆ ಅದಕ್ಕಾಗಿ ಇದನ್ನು ಕರ್ನಾಟಕ ಸರ್ಕಾರ ಜೆ ಎ ಟ್ಯಾಗ್ಗೆ ಸೇರಿಸಬೇಕು ಅಂತಕ್ಕಂಥ ಒಂದು ಪ್ಲ್ಯಾನನ್ನು ಮಾಡ್ತಿದೆ ಏನದು ಜೆ ಟ್ಯಾಗ್ ಜಿ ಎ ಟ್ಯಾಗ್ ಅಂತಂದರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಆಫ್ ಇಂಡಿಯಾ ಈ ಜಿಯೋಗ್ರಫಿಕಲ್ ಇಂಡಿಕೇಶನ್ ಆಫ್ ಇಂಡಿಯಾ ಒಂದು ಜಿ ಐ ಟ್ಯಾಗನ್ನು ಯಾರು ಕೊಡ್ತಾರೆ ಅಂದರೆ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡ್ ಇಂಡಸ್ಟ್ರಿಯಲ್ದವರು ಮಾಡ್ತಾರೆ ಅಂತಂದರೆ ಜೋಗ್ರಫಿಕಲ್ ಇಂಡಿಕೇಶನ್ ಕೊಡ್ತಾರೆ ಈ ಜೋಗ್ರಫಿಕಲ್ ಇಂಡಿಕೇಶನ್ನ ಒಂದು ದೇಹವಾಕ್ಯ ಏನು ಅಂತಂದರೆ ಇನ್ ವ್ಯಾಲ್ಯೂಬಲ್ ಟ್ರೀಜರ್ಸ್ ಆಫ್ ಇನ್ ಕ್ರೆಡಿಬಲ್ ಇಂಡಿಯಾ ಅಂತೇಳಿ ಓಕೆ ರಾಜಮುಡಿ ಅಕ್ಕಿ ಬಗ್ಗೆ ಮಾತಾಡ್ತಿದ್ದೆ ರಾಜಮುಡಿ ಅಕ್ಕಿ ಮೈಸೂರು ಹಾಸನ ಮಂಡ್ಯ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಬೆಳೆಯಲಾಗ್ತದೆ ಓಕೆ ರಾಜಮುಡಿ ಅಕ್ಕಿಯನ್ನು ಮೈಸೂರು ಹಾಸನ ಮಂಡ್ಯ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಬೆಳೆಯಲಾಗ್ತದೆ ಓಕೆ ಇದರ ಜೊತೆಗೆ ಇತ್ತೀಚಿನ ಕೊಡಗಿನ ಕಿತ್ತಳೆ ಮತ್ತು ಅಥವಾ ಅಲ್ಲ ಮತ್ತು ನಂಜನಗೂಡಿನ ರಸಬಾಳಿಗೆ ಜಿ ಎ ಟ್ಯಾಗ್ ನೀಡಲಾಗಿತ್ತು ಇನ್ನು ಈ ರಾಯಲ್ ರಾಯಾಲಕಿ ಏನಿದೆ ಇದಕ್ಕೆ ಜಿ ಎ ಟ್ಯಾಗನ್ನು ಕೊಡಬೇಕು ಅಂಥೇಳಿ ನಮ್ಮ ಕರ್ನಾಟಕ ಸರ್ಕಾರ ಪ್ರಯತ್ನವನ್ನು ಮಾಡ್ತಾ ಇದೆ ಇದಕ್ಕಿಂತ ಮೊದಲು ಈಗಾಗಲೇ ಈ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೊಡಗಿನ ಕಿತ್ತಳೆ ಮತ್ತು ಅಥವಾ ಅಲ್ಲ ಮತ್ತು ನಂಜನಗೂಡಿನ ರಸಬಾಳಿಗೆ ಏನು ಮಾಡಿದೆ ಜಿ ಎ ಟ್ಯಾಗನ್ನು ನೀಡಲಾಗಿದೆ ಓಕೆ ನೆಕ್ಸ್ಟ್ ಪಾಯಿಂಟ್ ಹೋಗೋಣ ಇದರ ಜೊತೆಗೆ ಜಿ ಎ ಟ್ಯಾಗ್ ಜಿಯೋಗ್ರಫಿಕಲ್ ಇಂಡಿಕೇಶನ್ ಹೊಂದಿರ್ತಕ್ಕಂಥದ್ದು ಕಲಬುರಗಿಯ ತೊಗರಿ ವೇಳೆ ಕಲಬುರಗಿಯ ಮೊದಲ ಹೆಸರು ಗುಲ್ಬರ್ಗ ಅಂತ ಹೇಳಿತ್ತು ಈಗ ಕಲಬುರಗಿ ಅಂತಾಗಿದೆ ಓಕೆ ಕಲಬುರಗಿಯ ದೇ ತೊಗರಿ ವೇಳೆಗೆ ಆಲ್ರೆಡಿ ಈಗ ಜಿ ಎ ಟ್ಯಾಕ್ ಅನ್ನು ನೀಡಿದೆ ಜಿಯೋಗ್ರಫಿಕಲ್ ಇಂಡಿಕೇಷನನ್ನು ಪಡೆದುಕೊಂಡಿದೆ ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗುರ್ಬಲ್ ಗುಲ್ಬರ್ಗಾ ತೊಗರಿ ವೇಳೆಗೆ ಜಿ ಎ ಟ್ಯಾಗನ್ನು ನೀಡಲಾಗಿದೆ ಈ ತೊಗರಿ ಬೆಳೆಯಲ್ಲಿ ಕ್ಯಾಲ್ಸಿಯಂ ಮತ್ತು ಪೊಟ್ಯಾಷಿಯಂ ಪ್ರಮಾಣ ಹೆಚ್ಚಾಗಿರುವ ಕಾರಣ ಅತ್ಯಂತ ಸತ್ವಯುತ ತೊಗರಿ ಬೆಳೆ ಇದು ಮಾನವರೆಲ್ಲ ನಾವು ಸೇವಿಸಿದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತೇಳಿ ಹೇಳ್ತಾರೆ ಓಕೆ ಮಣ್ಣಿನಲ್ಲಿ ಕ್ಯಾಲ್ಸಿಯಂ ಮತ್ತು ಪೊಟ್ಯಾಷಿಯಂ ಪ್ರಮಾಣ ಹೆಚ್ಚಾಗಿರೋ ಕಾರಣ ಅತ್ಯಂತ ಸತ್ವಯುತವಾಗಿ ತೊಗರಿ ಬೆಳೆ ಬಿಡ್ತದೆ ಈ ತೊಗರಿಬೇಳೆಯಲ್ಲಿ ಜೀವಸತ್ವಗಳು ಮನುಷ್ಯನು ಕೂಡ ಅತ್ಯಂತ ಸಹಕಾರಿಯಾಗಿರ್ತದೆ ಅದಕ್ಕಾಗಿ ವಿಶೇಷ ಗುಣಗಳನ್ನು ಹೊಂದಿರತಕ್ಕಂಥ ಈ ಕಲಬುರಗಿಯ ಅಥವಾ ಗುಲ್ಬರ್ಗ ತೆ ತೊಗರಿ ಆಲ್ರೆಡಿ ಈಗ ಜಿಯೋಗ್ರಫಿಕಲ್ ಇಂಡಿಕೇಷನನ್ನು ನೀಡಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತು ಗುಲ್ಬರ್ಗ ತೊಗರಿ ವೇಳೆ ಅಥವಾ ಕಲಬುರಗಿಯ ತೊಗರಿ ವೇಳೆಗೆ ಜಿ ಎ ಟ್ಯಾಗನ್ನು ನೀಡಲಾಗಿದೆ ಓಕೆ ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಪಾಯಿಂಟ್ಸ್ ನಿಮಗೆಲ್ಲ ಅರ್ಥ ಆಗ್ತಾ ಇದೆ ಹೇಳಿ ಭಾವಿಸ್ತೀನಿ ನೆಕ್ಸ್ಟ್ ಪಾಯಿಂಟ್ ಬೆಂಗಳೂರಿನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ವಚ್ಛ ಕಲ್ಲಿದ್ದಲು ಸಂಶೋಧನಾ ಮತ್ತು ಅಭಿವೃದ್ಧಿ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಕ್ಲೀನ್ ಕೋಲ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್ ಒನ್ಸ್ ಅಗೇನ್ ಐ ರಿಪೀಟ್ ಕ್ಲೀನ್ ಕೋಲ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್ ಎಲ್ಲಿ ಸ್ಥಾಪನೆಯಾಗಿದೆ ಅಂತಂದರೆ ಬೆಂಗಳೂರಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಈ ಕ್ಲೀನ್ ಕೋಲ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್ ಆರಂಭವಾಗಿದೆ ಇದನ್ನ ಯಾರು ಮುನ್ನಡಿಸ್ತಾರೆ ಅಂತಂದರೆ ಐ ಐ ಎಸ್ ಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವರು ಇದನ್ನು ಮುನ್ನಡೆಸ್ತಾರೆ ಇದನ್ನ ಈ ಕೇಂದ್ರವನ್ನು ಬೆಂಗಳೂರಿನಲ್ಲಿ ಉದ್ಘಾಟಿಸಿದವರು ಯಾರು ಅಂತಂದರೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಡಾಕ್ಟರ್ ಹರ್ಷವರ್ಧನ್ ಅವರು ಓಕೆ ಸೆಂಟ್ರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಿನಿಸ್ಟರ್ ಆಗಿರ್ತಕ್ಕಂತಹ ಡಾಕ್ಟರ್ ಹರ್ಷವರ್ಧನ್ ಅವರು ಬೆಂಗಳೂರಿನಲ್ಲಿ ಈ ಕ್ಲೀನ್ ಕೋಲ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರನ್ನು ಉದ್ಘಾಟಿಸಿದ್ದಾರೆ ಈಗ ಸದ್ಯಕ್ಕೆ ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿಗಾರಿಕಾ ಸಚಿವರು ಯಾರು ಅಂತಾರೆ ಅವರು ಧಾರವಾಡ ಕ್ಷೇತ್ರದ ಎಂ ಪಿ ಪ್ರಹ್ಲಾದ್ ಜೋಶಿ ಅವರು ಈಗ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಒನ್ಸ್ ಕ್ಯಾನ್ ಐ ರಿಪೀಟ್ ಕ್ಲೀನ್ ಕೋಲ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್ ಎಲ್ಲಿ ಆಗಿದೆ ಅಂತಾರೆ ಬೆಂಗಳೂರಿನಲ್ಲಿ ಇದನ್ನು ಮುನ್ನಡೆಸುವುದು ಐ ಐ ಎಸ್ ಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅದು ಕೂಡ ಬೆಂಗಳೂರಿನಲ್ಲಿದೆ ಇದನ್ನು ಯಾರು ಉದ್ಘಾಟಿಸಿದರು ಅಂತಂದರೆ ಬೆಂಗಳೂರಿನಲ್ಲಿಯೇ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರ ಸಚಿವರಾದ ಡಾಕ್ಟರ್ ಹರ್ಷವರ್ಧನ್ ಅವರು ಓಕೆ ನೆಕ್ಸ್ಟ್ ಪಾಯಿಂಟ್ ಓಕೆ ನಡೆದಾಡುವ ದೇವರೆಂದೇ ಖ್ಯಾತರಾಗಿರ್ತಕ್ಕಂತಹ ಶ್ರೀ 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 ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮಲ್ಲಿನ ಅಗಲಿ ಹೋದರು ಅದಕ್ಕಾಗಿ ಅವರ ಸವಿ ನೆನಪಿಗಾಗಿ ವೀರಾಪುರ ವೀರಾಪುರ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ವೀರಾಪುರ ಅದು ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳವರ ಜನ್ಮಸ್ಥಾನ ಆ ಜನ್ಮಸ್ಥಾನವನ್ನು ಸಾಂಸ್ಕೃತಿಕ ಕೇಂದ್ರವನ್ನಾಗಿ ಸ್ಥಾಪಿಸಬೇಕು ಅಂತೇಳಿ ಸರ ಕರ್ನಾಟಕ ಸರ್ಕಾರ ಒಂದು ಯೋಜನೆಯನ್ನು ಹೊಂದಿದೆ ಒಂದು ಆಶಾಭಾವನೆಯನ್ನು ಹೊಂದಿದೆ ಅದಕ್ಕಾಗಿ ಈಗ ಸ್ಥಳವನ್ನು ಆಲ್ರೆಡಿ ಈಗ ಪಡೆದುಕೊಂಡಿದೆ ನಡೆದಾಡುವ ದೇವರಂದೇಖ ಹತ್ರ ಇದ್ದ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳವರ ಧರ್ಮ ಜನ್ಮಸ್ಥಳ ಯಾವುದು ಅಂತಂದರೆ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ವಿರಾಪುರಹಳ್ಳಿ ಇಲ್ಲಿ ಒಂದು ಸಾಂಸ್ಕೃತಿಕ ಕೇಂದ್ರವನ್ನು ಸ್ಥಾಪಿಸಬೇಕು ಅಂತೇಳಿ ಕರ್ನಾಟಕ ಸರ್ಕಾರ ಯೋಜನೆ ಹಾಕಿಕೊಂಡಿದೆ ಅದಾಗಲಿ ಈಗ ಸ್ಥಳವನ್ನು ಕೂಡ ನಿಗದಿ ಮಾಡಿದೆ ಇದಕ್ಕೆ ಒಟ್ಟು ಇಪ್ಪತ್ತೈದು ಕೋಟಿ ಖರ್ಚಾಗಬಹುದು ಅಂತಕ್ಕಂಥ ವಿಚಾರ ಇದೆ ಇದೇ ಶಿವಕುಮಾರ ಸ್ವಾಮೀಜಿಗಳವರ ಜೊತೆಗೆ ಶ್ರೀ 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 ಬಾಲಗಂಧರ ಸ್ವಾಮೀಜಿ ಇವರ ಜನ್ಮಸ್ಥಳ ಬನಂದೂರು ಹಳ್ಳಿ ಇವರು ಆದಿಚುಂಚನಗಿರಿ ಮಠದ ಪೀಠಾಧಿಪತಿಗಳಾಗಿದ್ದರು ಓಕೆ ಅವರ ಒಂದು ಜನ್ಮಸ್ಥಾನವಾಗಿರ್ತಕ್ಕಂಥ ಬನಂದೂರಿನಲ್ಲಿ ಕೂಡ ಒಂದು ಹಳ್ಳಿಯನ್ನು ಅಭಿವೃದ್ಧಿಪಡಿಸಬೇಕು ಅಂತೇಳಿ ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನು ಸರ್ಕಾರ ತೆಗೆದಿಟ್ಟಿದೆ ಕನ್ಫ್ಯೂಸ್ ಆಗಬೇಡಿ ಹಳ್ಳಿಯಲ್ಲಿ ಸಾಂಸ್ಕೃತಿಕ ಕೇಂದ್ರವನ್ನು ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳವರ ಜನ್ಮಸ್ಥಳದಲ್ಲಿ ಸಾಂಸ್ಕೃತಿಕ ಕೇಂದ್ರ ಓಪನ್ ಮಾಡುತ್ತಿದೆ ಆದರೆ ಆದಿಚುಂಚನಗಿರಿ ಮಠದ ಪೀಠಾಧಿಪತಿಗಳಾಗಿ ಆಗಿದ್ದರು ಅವರಿಗಿಲ್ಲ ಇಲ್ಲ ಅವರು ಕೂಡ ಶಿವೈಕ್ಯರಾಗಿದ್ದಾರೆ ಬಾಲಂಗಂಧರ ಸ್ವಾಮೀಜಿಯವರ ಹಳ್ಳಿಯನ್ನು ಅಭಿವೃದ್ಧಿಪಡಿಸಬೇಕು ಅಂಥೇಳಿ ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನು ಪಟ್ಟು ಶಿವಕುಮಾರ ಸ್ವಾಮೀಜಿ ಮತ್ತು ಬಾಲಗಂಧರ ಸ್ವಾಮೀಜಿಯವರ ಟೋಟಲ್ ಅವರ ಜನ್ಮಸ್ಥಳದ ಅಭಿವೃದ್ಧಿಗಾಗಿ ಒಟ್ಟು ಇಪ್ಪತ್ತೈದು ಇಪ್ಪತ್ತೈದು ಐವತ್ತು ಕೋಟಿ ರೂಪಾಯಿಗಳನ್ನ ರಾಜ್ಯ ಸರ್ಕಾರ ತೆಗೆದಿಸಲಿದೆ ಓಕೆ ಐ ಹೋಪ್ ನಿಮಗೆ ಅರ್ಥ ಆಗ್ತಾ ಇದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ವಿಚಾರ ಕಲಬುರಗಿ ವಿಮಾನ ನಿಲ್ದಾಣ ಕಾರ್ಯಾಚರಣೆಯನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶುರು ಮಾಡಿದೆ ಓಕೆ ಈ ಕಲಬುರಗಿ ವಿಮಾನ ನಿಲ್ದಾಣ ನಿಲ್ದಾಣವನ್ನು ಉಡಾನ್ ಯೋಜನೆ ನಿಮಗೆ ಗೊತ್ತಿರ್ಬೋದು ಉಡೇ ದೇಶಕ್ಕೆ ಆಮ್ ನಾಗರಿಕ ಅಂತಂದರೆ ಭಾರತದ ಅತ್ಯಂತ ಸಾಮಾನ್ಯ ಮನುಷ್ಯನೂ ಕೂಡ ವಿಮಾನ ಪ್ರಯಾಣ ಮಾಡಬೇಕು ನೋಡಿ ನಾವೆಲ್ಲ ಮಧ್ಯಮ ವರ್ಗದ ಮತ್ತು ಅತ್ಯಂತ ಕೆಳವರ್ಗದ ಜನ ಹೆಂಗೆ ವಿಚಾರ ಮಾಡ್ತೀವಿ ಅಂತಂದರೆ ಆಗಸದಲ್ಲಿ ಹಾರತಕ್ಕಂಥ ವಿಮಾನವನ್ನು ನೋಡಿ ನಮಗಿದು ಒಂದು ಕೈ ಘಟಕ ಇರತಕ್ಕಂಥದ್ದು ನಾವು ಇದರಲ್ಲಿ ಪ್ರಯಾಣ ಮಾಡೋಕೆ ಆಗೋದಿಲ್ಲ ಅಂತಕ್ಕಂಥ ಒಂದು ಮನಸ್ಥಿತಿ ಇತ್ತು ಆ ಮನಸ್ಥಿತಿಯನ್ನು ಹೋಗಲಾಡಿಸಲಿಕ್ಕಾಗಿ ಉಡಾನ್ ಉಡೇ ದೇಶಕ್ಕೆ ಆಮ್ ನಾಗರಿಕ ಅಂತಂದರೆ ಅತ್ಯಂತ ಕಡಿಮೆ ದರದಲ್ಲಿ ವಿಮಾನ ಪ್ರಯಾಣವನ್ನು ಮಾಡ್ಬೋದು ಅಂತಕ್ಕಂಥ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿತ್ತು ಅದೇ ರೀತಿ ಅದೇ ಒಂದು ಅಡಿಯಲ್ಲಿ ಕಲಬುರಗಿ ವಿಮಾನ ನಿಲ್ದಾಣವನ್ನು ಕಟ್ಟಲಾಯಿತು ಆಮೇಲೆ ಅದು ಕಾರ್ಯಾಚರಣೆ ಕೂಡ ಈಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶುರು ಮಾಡಿದೆ ಓಕೆ ಇದು ಗ್ರಾಮೀಣ ಪ್ರಾದೇಶಿಕ ಸಂಪರ್ಕವನ್ನು ಬೆಳೆಸಲು ಅತ್ಯಂತ ಸಹಕಾರಿಯಾಗುತ್ತದೆ ಆಮೇಲೆ ಪ್ರವಾಸೋದ್ಯಮವನ್ನು ಕೂಡ ಹೆಚ್ಚಿಗೆ ಪುಷಪ್ ಮಾಡುತ್ತದೆ ಓಕೆ ಪ್ರವಾಸೋದ್ಯಮ ಕೂಡ ಹೆಚ್ಚು ಹೆಚ್ಚಿಸಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಕಲಬುರಗಿಯಲ್ಲೂ ಕೂಡ ಅತ್ಯಂತ ಒಳ್ಳೆಯ ಸ್ಮಾರಕಗಳು ಆಮೇಲೆ ದರ್ಗಾಗಳು ಇವೆ ನೋಡಲಿಕ್ಕೆ ಒಂದು ಒಳ್ಳೆಯ ಪ್ಲೇಸ್ಗಳಿವೆ ಆ ರೀತಿ ಒಂದು ಪ್ರವಾಸೋದ್ಯಮವನ್ನು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಈ ಪ್ರವಾಸೋದ್ಯಮವನ್ನು ಬೆಳೆಸಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಒಂದು ಕಲಬುರ್ಗಿ ವಿಮಾನ ನಿಲ್ದಾಣವನ್ನು ಮಾಡಲಾಗಿದೆ ಅದು ಕಾರ್ಯಾಚರಣೆಯನ್ನು ಕೂಡ ಶುರು ಮಾಡಿದೆ ಈ ಕಲಬುರಗಿ ವಿಮಾನ ನಿಲ್ದಾಣದ ಒಟ್ಟು ವಿಸ್ತೀರ್ಣ ಏಳ್ನೂರ ನಲವತ್ತೆರಡು ಎಕ್ರೆ ಇದೆ ಇದಕ್ಕಾಗಿ ಖರ್ಚು ಮಾಡಿರ್ತಕ್ಕಂಥ ಒಟ್ಟು ಅಮೌಂಟ್ ಒಂದು ನೂರ ಎಪ್ಪತ್ತಾರು ಕೋಟಿ ಗೊತ್ತಿರಲಿ ಕಲಬುರಗಿ ವಿಮಾನ ನಿಲ್ದಾಣ ಇದು ಕಾರ್ಯಾಚರಣೆ ಆಗುವವರಿಗೆ ಆಗಿರ್ತಕ್ಕಂಥ ಒಟ್ಟು ಖರ್ಚು ಅಂದರೆ ಅದನ್ನು ಕಟ್ಟಲಿಕ್ಕೆ ಶುರು ಮಾಡಿ ವಿಮಾನ ನಿಲ್ದಾಣವನ್ನು ಕಟ್ಟಲಿಕ್ಕೆ ಶುರು ಮಾಡಿ ಅದರ ಕಾರ್ಯಾಚರಣೆವರೆಗೂ ಒಟ್ಟು ಒಂದು ನೂರ ಎಪ್ಪತ್ತಾರು ಕೋಟಿ ಖರ್ಚಾಗಿದೆ ಇದನ್ನು ಏಳ್ನೂರ ನಲವತ್ತೆರಡು ಎಕರೆಯಲ್ಲಿ ಸ್ಥಾಪನೆ ಮಾಡಲಾಗಿದೆ ಓಕೆ ಇದರ ಮೊದಲ ಸಾರಿಗೆ ಕಲಬುರಗಿಯಿಂದ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದವರೆಗೆ ಜರುಗಿತು ಇದು ಕಲಬುರಗಿಯ ಬುದ್ಧ ವಿಹಾರ ಗುಡಿ ಖ್ವಾಜಾ ಬಂದೇ ನವಾಜ್ ದರ್ಗಾ ಹಾಗೂ ಗುಲ್ಬರ್ಗಾ ಕೋಟೆಗಳಿಗೆ ಪ್ರವಾಸಿಗರನ್ನ ಸೆಳೆಯಲಿ ಯಶಸ್ವಿಯಾಗಲಿದೆ ಹಂಡ್ರೆಡ್ ಪರ್ಸೆಂಟ್ ನಿಜವಾಗ್ಲೂ ಕೂಡ ನೋಡಿರಿ ಕಲಬುರಗಿಯಲ್ಲಿ ಬುದ್ಧ ವಿಹಾರ ಇದೆ ಶರಣಬಸವೇಶ್ವರ ಗುಡಿ ಇದೆ ಖ್ವಾಜಾ ಬಂದೇ ನವಾಜ್ ದರ್ಗಾ ಇದೆ ಆಮೇಲೆ ಗುಲ್ಬರ್ಗ್ ಗುಲ್ಬರ್ಗ ಒಳಗೆ ಕೋಟೆಗಳಿವೆ ಹೀಗೆ ಪ್ರವಾಸಿಗರನ್ನು ಬೇರೆ ದೇಶದಿಂದ ಆಯಿತು ಬೇರೆ ರಾಜ್ಯಗಳಿಂದನೂ ಆಯಿತು ಆಮೇಲೆ ಬೇರೆ ಸ್ಥಳಗಳಿಂದಲೂ ಆಯಿತು ಪ್ರವಾಸಿಗರನ್ನ ಈ ಕಡೆ ಸೆಳೆಯಲಿಕ್ಕೆ ಅತ್ಯಂತ ಯೋಗ್ಯವಾಗಿರ್ತದೆ ಯಾಕಂತಂದರೆ ಕೆಲವೊಮ್ಮೆ ಜನ ಎಷ್ಟೇ ಸುಂದರ ಸ್ಥಳ ಇದ್ದರೂ ಸಹಿತ ಅಲ್ಲಿ ಹೋಗಲಿಕ್ಕೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇರದಿದ್ದರೆ ಯಾರೂ ಕೂಡ ತಲೆ ಕೂಡ ಹಾಕಲ್ಲ ಇಲ್ಲಿ ಏರ್ಪೋರ್ಟಾಗಿ ಅತ್ಯಂತ ಈಸಿಯಾಗಿ ಪ್ರವಾಸಿಗರು ಬಂದು ನೋಡಿ ಹೋಗ್ಬೋದು ಓಕೆ ಅತ್ಯಂತ ಪ್ರವಾಸೋದ್ಯಮವನ್ನು ಬೆಳತಕ್ಕಂಥ ಒಂದು ಒಳ್ಳೆಯ ವಿಧಾನ ಇದಾಗಿದ್ದು ಪ್ರವಾಸಿಗರನ್ನು ಕೂಡ ಹಂಡ್ರೆಡ್ ಪರ್ಸೆಂಟ್ ಸೆಳೆತದೆ ಓಕೆ ಇದು ಆ ಒಂದು ಪ್ರದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಉಪಯೋಗಕಾರಿ ಆಗ್ತದೆ ಓಕೆ ಇದು ಹೈದರಾಬಾದ್ ಕರ್ನಾಟಕದ ಸಂಪರ್ಕವನ್ನು ಇತರೆ ಪ್ರದೇಶಗಳಿಗೆ ಬೆಳೀತದೆ ಹೈದರಾಬಾದ್ ಕರ್ನಾಟಕ ಅಂತಂದರೆ ಅದಕ್ಕೆ ನಾವು ಕಲ್ಯಾಣ ಕರ್ನಾಟಕ ಅಂಥೇಳಿ ಕರಿತೀವಿ ಓಕೆ ಈ ಕಲ್ಯಾಣ ಕರ್ನಾಟಕದ ಸಂಪರ್ಕವನ್ನು ಇತರೆ ಪ್ರದೇಶಗಳಿಗೆ ಅತ್ಯಂತ ಸುಲಭವಾಗಿ ಬೆಳೆಸ್ತಕ್ಕಂಥದ್ದು ಓಕೆ ಒನ್ಸ್ ಅಗೇನ್ ಐ ರಿಪೀಟ್ ಕಲಬುರ್ಗಿ ವಿಮಾನ ನಿಲ್ದಾಣ ಕಾರ್ಯಾಚರಣೆಯನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶುರು ಮಾಡಿದೆ ಇದು ಆಗಿದ್ದು ಉಡಾನ್ ಯೋಜನೆ ಉಡೇ ಆಮ್ ನಾಗರಿಕ ಅಂತಕ್ಕಂಥ ಯೋಜನೆಯಡಿಯಲ್ಲಿ ಸ್ಥಾಪಿಸಲಾಗಿದೆ ಪ್ರಾದೇಶಿಕ ಗ್ರಾಮೀಣ ಸಂಪರ್ಕವನ್ನು ಬೇಸಲ್ಲಿ ಇದು ಸಹಕಾರಿಯಾಗಲಿದ್ದು ಏಳುನೂರ ನಲವತ್ತೆರಡು ಎಕರೆಯಲ್ಲಿ ಇದನ್ನು ಸ್ಥಾಪಿಸಲಾಗಿದ್ದು ಒಟ್ಟು ಒಂದು ನೂರ ಎಪ್ಪತ್ತಾರು ಕೋಟಿ ಖರ್ಚಾಗಿದೆ ಇದು ಇದರ ಮೊದಲ ಸಾರಿಗೆ ಕಲಬುರಗಿಯಿಂದ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದವರೆಗೆ ಜರುಗಿತು ಕಲಬುರಗಿಯಲ್ಲಿರತಕ್ಕಂಥ ಪ್ರೇಕ್ಷಣೀಯ ಸ್ಥಳಗಳಾಗಿರ್ತಕ್ಕಂಥ ಬುದ್ಧ ವಿಹಾರ ಆಗಿರ್ಬೋದು ಶರಣಬಸವೇಶ್ವರ ಗುಡಿ ಆಗಿರ್ಬೋದು ಕ್ವಾಜಾ ಬಂತೆಯ ನಮಾಜ್ ದರ್ಗಾ ಆಗಿರ್ಬೋದು ಅಥವಾ ಗುಲ್ಬರ್ಗಾ ಕೋಟೆಗಳಾಗಿರ್ಬೋದು ಎಲ್ಲ ಈ ಎಲ್ಲ ಸ್ಥಳಕ್ಕೆ ಪ್ರವಾಸಿಗರನ್ನು ಹಂಡ್ರೆಡ್ ಪರ್ಸೆಂಟ್ ಸೆಳೆದೇ ಸೆಳೀತದೆ ಓಕೆ ಆಮೇಲೆ ನೆಕ್ಸ್ಟ್ ವಿಚಾರಕ್ಕೆ ಹೋಗೋಣ ಯಾವುದಂತಂದರೆ ಎ ವೆಬ್ ಅಂತಂದರೆ ಅಸೋಸಿಯೇಷನ್ ಆಫ್ ಓಲ್ಡ್ ಎಲೆಕ್ಷನ್ ಬಾಡೀಸ್ ಅಂದರೆ ಜಗತ್ತಿನ ಎಲೆಕ್ಷನ್ ಬಾಡಿಗಳೇನದವು ಅವುಗಳೆಲ್ಲರದ್ದು ಅಸೋಸಿಯೇಷನ್ ಇಲ್ಲಿ ಚುನಾವಣಾ ಆಯೋಗದ ನಾಲ್ಕನೇ ಸಾಮಾನ್ಯ ಸಭೆಯನ್ನು ಬೆಂಗಳೂರಿನಲ್ಲಿ ಏರ್ಪಡಿಸಲಾಯಿತು ಇದು ಜಾಗತಿಕ ಒಂದು ಅಸೋಸಿಯೇಷನ್ ಎಲೆಕ್ಷನ್ ಬೋರ್ಡ್ ಇದು ಚುನಾವಣಾ ಆಯೋಗಗಳ ಒಂದು ಕಾಮನ್ ಅಸೋಸಿಯೇಷನ್ ಇದು ಇಡೀ ಜಗತ್ತಿನಾದ್ಯಂತ ಇದರ ನಾಲ್ಕನೇ ಸಾಮಾನ್ಯಸೆ ಬೆಂಗಳೂರಿನಲ್ಲಿ ಜರುಗಿತ್ತು ಈ ಎ ವೆಬ್ ಅಂದರೆ ಅಸೋಸಿಯೇಷನ್ ಆಫ್ ವೋಲ್ಡ್ ಎಲೆಕ್ಷನ್ ಬೋಡಿಸ್ಗೆ ಈ ಎರಡು ಸಾವಿರದ ಹತ್ತೊಂಬತ್ತರಿಂದ ಹಿಡ್ಕೊಂಡು ಎರಡು ಸಾವಿರದ ಇಪ್ಪತ್ತೀಗ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಭಾರತದ್ದೇ ಈ ವೆಬ್ಗೆ ಏನಿರಲಿದೆ ಅಂತಂದರೆ ಅಧ್ಯಕ್ಷತೆ ಇರಲೇ ಇದರದ ಅಧ್ಯಕ್ಷತೆಯನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾರು ವಹಿಸಿದ್ರು ಅಂತದ್ದೇ ಅಂದರೆ ಸುನೀಲ್ ಅರೋರಾ ಇವರು ಭಾರತದ ಮುಖ್ಯ ಚುನಾವಣಾಧಿಕಾರಿ ಸುನೀಲ್ ಅರೋರಾ ಅವರು ವಹಿಸಿದ್ದರು ಈ ಎ ವೆಬ್ ಅಸೋಸಿಯೇಷನ್ ಆಫ್ ಎಲೆಕ್ಷನ್ ಬಾಡೀಸ್ ಆಗಿದ್ದು ಅಕ್ಟೋಬರ್ ಹದಿನಾಲ್ಕು ಎರಡು ಸಾವಿರದ ಹದಿಮೂರರಂದು ಇದರ ಒಂದು ಕೇಂದ್ರ ಸ್ಥಾನ ಸ್ಥಳ ಇರೋದಿಲ್ಲ ಅಂತಂದರೆ ದಕ್ಷಿಣ ಕೊರಿಯಾದ ಸಾಂಗ್ ದೋ ಎಂಬಲ್ಲಿ ಇದರ ಖಾಯಂ ಪ್ರಾಧಿಕಾರ ಒಂದು ಖಾಯಂ ಅಥಾರಿಟಿ ಇರೋದಿಲ್ಲ ಅಂತಂದರೆ ಸಿಯೋಲ್ನಲ್ಲಿದೆ ಓಕೆ ಈ ಎ ವೆಬ್ ಅನ್ನೋದು ಇಟ್ಸ್ ಅ ಲಾರ್ಜೆಸ್ಟ್ ಅಸೋಸಿಯೇಷನ್ ಆಫ್ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಬಾಡೀಸ್ ಅಂದರೆ ಚುನಾವಣೆಗಳನ್ನ ಯಾವ ನಡೆಸ್ತವೋ ಅವಳ ಅತ್ಯಂತ ದೊಡ್ಡ ಒಂದು ಸಂಘ ಈ ಎಬ್ ಅನ್ನೋದು ಓಕೆ ಒನ್ಸ್ ಅಗೇನ್ ಐ ರಿಪೀಟ್ ಎಬ್ ಅಂತಂದರೆ ಅಸೋಸಿಯೇಷನ್ ಆಫ್ ವರ್ಲ್ಡ್ ಎಲೆಕ್ಷನ್ ಬಾಡೀಸ್ ಓಕೆ ಇದರ ನಾಲ್ಕನೇ ಸಮನ್ಯ ಸಭೆ ಬೆಂಗಳೂರಿನಲ್ಲಿ ಜರುಗಿತ್ತು ಇದರ ಅಧ್ಯಕ್ಷತೆಯನ್ನು ಭಾರತದ ಮುಖ್ಯ ಚುನಾವಣಾ ಅಧಿಕಾರಿಯಾಗಿರ್ತಕ್ಕಂಥ ಸುನೀಲ್ ಅರೋರಾ ಅವರು ವಹಿಸಿದ್ರು ಇದು ಇಡೀ ಜಗತ್ತಿನ ಅತ್ಯಂತ ದೊಡ್ಡ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಬಾಡಿ ಓಕೆ ನೆಕ್ಸ್ಟ್ ಪಾಯಿಂಟ್ ಯು ಪಿ ಎಸ್ ಸಿಗೆ ಗೆ ಒಂದು ಹೊಸ ಸೇವೆಯನ್ನು ಸೇರ್ಪಡೆ ಮಾಡಲಾಗಿದೆ ಅದು ಯಾವುದು ಅಂತಂದ್ರೆ ಭಾರತೀಯ ಕೌಶಲ್ಯಾಭಿವೃದ್ಧಿ ಸೇವೆ ಓಕೆ ಸ್ಕಿಲ್ ಡೆವಲಪ್ಮೆಂಟ್ ಸರ್ವಿಸ್ ನೋಡಿರಿ ನಾವು ಇಲ್ಲಿವರೆಗೆ ನೋಡಿದ್ವಿ ಇಂಡಿಯನ್ ಟೋಟಲ್ ಟ್ವೆಂಟಿ ಫೋರ್ ಸರ್ವಿಸ್ ಇತ್ತು ಯು ಪಿ ಎಸ್ ನಲ್ಲಿ ಒಂದು ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಆಡಳಿತ ಸೇವೆ ಭಾರತೀಯ ಆಡಳಿತ ಸೇವೆ ಇನ್ನೊಂದು ಇಂಡಿಯನ್ ಪೊಲೀಸ್ ಸರ್ವಿಸ್ ಭಾರತೀಯ ಪೊಲೀಸ್ ಸೇವೆ ಇನ್ನೊಂದು ಇತ್ತು ಐ ಎಫ್ ಎಸ್ ಇಂಡಿಯನ್ ಫಾರೆನ್ ಸರ್ವಿಸ್ ಅದರ ಜೊತೆಗೆ ಇದರ ಇವೆಲ್ಲ ಸೇರಿ ಕೊನೆಗೆ ಇಪ್ಪತ್ನಾಲ್ಕು ಸರ್ವಿಸ್ ಇತ್ತು ಈ ಎರಡು ಸಾವಿರದ ಹತ್ತೊಂಬತ್ತರಿಂದ ಒಂದು ಹೊಸ ಸೇವೆಯನ್ನು ಯು ಪಿ ಸಿಗೆ ಸೇರಿಸಲಾಗಿದೆ ಅದ್ಯಾವುದಂತಿ ಭಾರತೀಯ ಕೌಶಲ್ಯ ಅಭಿವೃದ್ಧಿ ಸೇವೆ ಇಂಡಿಯನ್ ಸ್ಕಿಲ್ ಡೆವಲಪ್ಮೆಂಟ್ ಸರ್ವಿಸ್ ಯು ಪಿ ಎಸ್ ಸಿ ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಈ ಎ ದರ್ಜೆಯ ಸೇವೆ ಇದಾಗಿರಲಿದೆ ಓಕೆ ಪ್ರತಿ ವರ್ಷ ಜರುಗತಕ್ಕಂಥ ಯು ಪಿ ಎಸ್ ಸಿಡಿಯಲ್ಲಿ ಜರುಗತಕ್ಕಂಥ ಇಂಡಿಯನ್ ಎಂಜಿನಿಯರಿಂಗ್ ಸರ್ವಿಸ್ ಅಂದರೆ ಐ ಇ ಎಸ್ ಇಂಡಿಯನ್ ಎಂಜಿನಿಯರಿಂಗ್ ಸರ್ವಿಸ್ ಅನ್ವಯ ಇಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಆಫೀಸರ್ಸನ್ನು ಸೇರಿಸಲಾಗ್ತಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಎಕ್ಸಾಮ್ ನಡೆದಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೊದಲ ಬ್ಯಾಚಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಕರ್ನಾಟಕದ ಕರ್ನಾಟಕ ರಾಜ್ಯದ ಮೈಸೂರು ಅಂತಕ್ಕಂಥ ಸ್ಥಳದಲ್ಲಿ ತರಬೇತಿಯನ್ನು ನೀಡಲಾಗುತ್ತದೆ ಮೈಸೂರಿನಲ್ಲಿ ಕೂಡ ನಿಮಗೆ ಗೊತ್ತಿರ್ಬೋದು ಪೊಲೀಸ್ ಅಕಾಡೆಮಿ ನಮ್ಮ ನಮ್ಮ ಮೈಸೂರಿನಲ್ಲಿದೆ ಓಕೆ ಅದೇ ಮೈಸೂರಿನಲ್ಲಿ ಈ ಇಂಡಿಯನ್ ಸ್ಕಿಲ್ ಡೆವಲಪ್ಮೆಂಟ್ ಆಫೀಸರ್ಸ್ ಏನಾದರು ಅವರಿಗೆ ತರಬೇತಿನ ಅಲ್ಲಿ ನೀಡಲಾಗ್ತದೆ ಸದ್ಯಕ್ಕೆ ಈಗ ಕೇಂದ್ರ ಕೌಶಲ್ಯಾಭಿವೃದ್ಧಿ ಸಚಿವಾಲಯದ ಪ್ರಸ್ತುತ ಸಚಿವರು ಯಾರು ಅಂತಂದರೆ ಡಾಕ್ಟರ್ ಮಹೇಂದ್ರನಾಥ್ ಪಾಂಡೆ ಈ ಮಹೇಂದ್ರನಾಥ್ ಪಾಂಡೆ ಅವರ ಒಂದು ಕಾನ್ಸ್ಟಿಟ್ಯೂಯನ್ಸಿ ಯಾವುದು ಅಂತಂದರೆ ಉತ್ತರ ಪ್ರದೇಶದ ಚಾಂಡೇಲಿ ಓಕೆ ಕ್ವಶನ್ ಕೇಳ್ಬೋದು ಗೊತ್ತಿರಲಿ ನಿಮಗೆ ಕ್ವಶನ್ ಈ ರೀತಿ ಬರ್ಬೋದು ಯಾವ ರೀತಿ ಅಂತಂದರೆ ಇತ್ತೀಚೆಗೆ ಕೇಂದ್ರ ಲೋಕ ಸೇವಾ ಆಯೋಗಕ್ಕೆ ಸೇರಿರ್ತಕ್ಕಂಥ ಹೊಸ ಸೇವೆ ಯಾವುದು ಆ ಸೇವೆ ಯಾವುದು ಅಂತಂದರೆ ಸ್ಕಿಲ್ ಡೆವಲಪ್ಮೆಂಟ್ ಸರ್ವಿಸ್ ಅಂದರೆ ಕೌಶಲ್ಯ ಅಭಿವೃದ್ಧಿ ಸೇವೆ ಓಕೆ ನೆಕ್ಸ್ಟ್ ಓಕೆ ಕರ್ನಾಟಕ ರಾಜ್ಯ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿಕೋಟಿನ್ ನಿಮ್ಗೆ ಗೊತ್ತಿರ್ತದೆ ನಿಕೋಟಿನ್ಗೆ ಕ್ಲಾಸ್ ಎ ವಿಷ ಅಂತಕ್ಕಂತಹ ಒಂದು ಅಂದರೆ ಕ್ಲಾಸ್ ಎ ವಿಷಯಕ್ಕೆ ಸೇರ್ಪಡೆ ಮಾಡಿದೆ ಯಾಕೆ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೈದರ ಕರ್ನಾಟಕ ವಿಷ ಬಳಸುವಿಕೆ ಮತ್ತು ಮಾರಾಟ ನಿಯಮದ ಅನ್ವಯ ಅದಕ್ಕೊಂದು ತಿದ್ದುಪಡಿಯನ್ನು ತಂದಿದ್ದು ನಿಕೋಟಿನ ಕ್ಲಾಸ್ ಎ ವಿಷಯಕ್ಕೆ ಸೇರಿಸಲಾಗಿದೆ ಕ್ಲಾಸ್ ಎ ಅಂತಂದರೆ ಅವನು ಕ್ಲಾಸ್ ಎ ಅಂತಂದರೆ ಅತ್ಯಂತ ಹೆಚ್ಚಿನ ಪ್ರಮಾಣದ ರಾಸಾಯನಿಕ ವಿಷಯ ಇದೆ ಅಂದರ್ಥ ಆತು ಗೊತ್ತಿಲ್ಲ ನಿಮಗೆ ಕ್ಲಾಸ್ ಎ ಅಂತಂದರೆ ಅತ್ಯಂತ ಹೆಚ್ಚಿನ ಪ್ರಮಾಣದ ವಿಷಯವನ್ನು ಹೊಂದಿರತಕ್ಕಂಥ ರಾಸಾಯನಿಕ ಎಂದರ್ಥ ಇದು ಅತ್ಯಂತ ಕಡಿಮೆ ಮಟ್ಟದಲ್ಲಿ ಬಿಡುಗಡೆಯಾದರೂ ಕೂಡ ಅತ್ಯಂತ ಹೆಚ್ಚಿನ ಹಾನಿಯನ್ನು ಉಂಟು ಮಾಡ್ತದೆ ಇದನ್ನು ನೀವು ನೋಡಿರ್ತೀರಿ ಈ ನಿಕೋಟಿನ್ ಕ್ಲಾಸಿ ವಿಷಯ ಮಾಡಿದ್ದು ಇನ್ನೊಂದು ಏನು ಅಂತಂದರೆ ಇಲ್ಲಿಗಲಾಗಿ ಅದನ್ನು ಸೇಲ್ ಮಾಡ್ತಾರೆ ಓಕೆ ಇಲ್ಲಿಗಲಾಗಿ ಸೇಲ್ ಮಾಡ್ತಾರೆ ಆಮೇಲೆ ಸ್ಮಗ್ಲಿಂಗ್ ಮಾಡ್ತಾರೆ ಆಮೇಲೆ ಈ ಸಿಗರೇಟ್ನಲ್ಲಿ ಬಳಸ್ತಾರೆ ಅದು ಮಾನವನ ಆರೋಗ್ಯದ ಮೇಲೂ ಕೂಡ ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂಥದ್ದು ಓಕೆ ಈ ರೀತಿಯಾಗಿ ಅತ್ಯಂತ ಮಾರಕ ಒಂದು ಜೀವಕ್ಕೆ ಕಂಟಕವಾಗಬಲ್ಲತಕ್ಕಂಥ ವಿಷಯ ಇರೋದರಿಂದ ಅದನ್ನು ಕ್ಲಾಸ್ ಹೇಗೆ ಸೇರಿಸಲಾಗಿದೆ ಇದರಲ್ಲಿ ನೋಡಿರಿ ಅದರಿಂದ ಸ್ಯಾನೋಜನ್ ಬಿಡುಗಡೆಯಾಗುತ್ತೆ ಹೈಡ್ರೋಸಾನಿಕ್ ಆ್ಯಸಿಡ್ ಆಮೇಲೆ ನೈಟ್ರೋಜನ್ ಪೆರಾಕ್ಸೈಡ್ ಆಮೇಲೆ ಪಾಕ್ಸಿನ್ ಈ ರೀತಿ ಅತ್ಯಂತ ಹಜಾರ್ಡಸ್ ಕೆಮ್ ಹಜಾರ್ಡಸ್ ಆಗಿರತಕ್ಕಂಥ ಒಂದು ಪದಾರ್ಥಗಳು ಹೊರಗೆ ಬರ್ತವೆ ಅದರಿಂದ ಅತ್ಯಂತ ಹಾನಿಯಾಗ್ತದೆ ಅದಕ್ಕಾಗಿ ಈ ಇ ಸಿಗರೆಟ್ನಲ್ಲಿ ಸಿಗರೆಟ್ನಲ್ಲಿ ಆಮೇಲೆ ಸ್ಮಗ್ಲಿಂಗ್ ಮಾಡೋದ್ರಲ್ಲಿ ಇಲೀಗಲ್ ಸೇಲಿಂಗ್ ಮಾಡೋದ್ರನ್ನ ಎಲ್ಲವನ್ನು ಬ್ಯಾನ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅದನ್ನು ನಿಕೋಟಿನ ಕ್ಲಾಸ್ ಎ ವಿಷಯಕ್ಕೆ ಏನು ಮಾಡಲಾಗಿದೆ ಅಂತಂದರೆ ಸೇರಿಸಲಾಗಿದೆ ಓಕೆ ಎಸ್ ಇದಿಷ್ಟು ವಿಚಾರಗಳು ಒನ್ಸ್ ಅಗೇನ್ ಆಗಿ ರಿವಿಷನ್ ಮಾಡಿಬಿಡೋಣ ಎಲ್ಲ ಓಕೆ ಫಸ್ಟ್ ಒಂದು ಮಾಡಿದ್ವಿ ಡ್ರಿಪ್ ಡ್ಯಾಮ್ ರಿಹ್ಯಾಬಿಲಿಯೇಷನ್ ಆ್ಯಂಡ್ ಇಂಪ್ರೂವ್ಮೆಂಟ್ ಪ್ರಾಜೆಕ್ಟ್ ಇದು ಏನಂತಂದರೆ ಜಲಾಶಯಗಳನ್ನ ಸುಧಾರಿಸುವ ಒಂದು ಯೋಜನೆ ಓಕೆ ಈ ಯೋಜನೆಗೆ ಸಹಕಾರ ನೀಡ್ತಾ ಇರ್ತವ್ರು ವಿಶ್ವ ಬ್ಯಾಂಕ್ ಟೋಟಲ್ ಎಷ್ಟು ರಾಜ್ಯಗಳು ಅಂತಂದರೆ ಕರ್ನಾಟಕ ಕೇರಳ ಒಡಿಶಾ ತಮಿಳುನಾಡು ಉತ್ತರಾಖಂಡ ಸರ್ಕಾರಗಳು ಅಂದರೆ ಒಟ್ಟು ಐದು ರಾಜ್ಯಗಳು ಈ ಲೋನ್ಗೆ ಸಹಿಕ್ಕಿವೆ ಲೋನನ್ನು ಯಾರು ಕೊಡ್ತಾರೆ ಅಂದರೆ ಬ್ಯಾಂಕ್ ಕೊಡ್ತಾರೆ ಒಟ್ಟು ಎರಡು ನೂರ ಎಪ್ಪತ್ತು ಎರಡು ನೂರ ಇಪ್ಪತ್ತು ಜಲಾಶಯಗಳನ್ನ ಸುಧಾರಿಸುವ ಯೋಜನೆ ಒಟ್ಟು ಒಂದೂರ ಮೂವತ್ತೇಳು ಮಿಲಿಯನ್ ಡಾಲರ್ ಖರ್ಚು ಆಗಲಿದೆ ಓಕೆ ನೆಕ್ಸ್ಟ್ ಐರಾವತ ಟ್ಯಾಕ್ಸಿ ಯೋಜನೆ ಎಸ್ ಸಿ ಎಸ್ ಟಿ ಐದು ಲಕ್ಷ ರೂಪಾಯನ್ನು ಕೊಡ್ತಾರೆ ಊಬರ್ನವರು ಅವ್ರಿಗೆ ತರಬೇತಿಯನ್ನು ಕೊಡ್ತಾರೆ ಆಮೇಲೆ ನೆಕ್ಸ್ಟ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಆಲ್ರೆಡಿ ಈಗ ನವದೆಹಲಿ ಟು ವಾರಣಾಸಿ ಕೆಲಸ ಮಾಡ್ತಾ ಇದೆ ನವದೆಹಲಿ ಟು ಕಾಟ ಮಾಡ್ತಾ ಇದೆ ಇನ್ನು ಕರ್ನಾಟಕದಲ್ಲಿ ಬೆಂಗಳೂರು ಟು ಮಂಗಳೂರು ಮಂಗಳೂರು ಟು ಚೆನ್ನೈ ಮಂಗಳೂರು ಟು ಹೈದರಾಬಾದ್ ಕೆಲಸವನ್ನು ಮಾಡ್ತಾ ಮಾಡಲಿಕ್ಕಿದೆ ಓಕೆ ಇದೇ ವಂದೇ ಭಾರತ್ ಎಕ್ಸ್ಪ್ರೆಸ್ಗೆ ಟ್ರೈನ್ ಏಟೀನ್ ಅಂತ ಹೇಳಿ ಕೂಡ ಕರೀಲಾಗ್ತದೆ ಇದೊಂದು ಸೆಮಿ ಹೈಸ್ಪೀಡ್ ಎಂಜಿನ್ಲೆಸ್ ರೈಲ್ ಆಗಿದೆ ಓಕೆ ರಾಯಲ್ ಆಯ್ಕೆಗೆ ಜೆ ಟ್ಯಾಗ್ ಅನ್ನು ನೀಡಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರ ಪ್ರಯತ್ನವನ್ನ ಮಾಡ್ತಾ ಇದೆ ಇದನ್ನು ಹಳೆ ಮೈಸೂರು ಭಾಗದಲ್ಲಿ ಕೆಂಪು ಅಕ್ಕಿ ಅಂತೇಳಿ ಕೂಡ ಕರೆಯಲಾಗ್ತದೆ ಓಕೆ ಕಲಬುರಗಿಯ ತೊಗರಿ ಬೆಳಗ್ಗೆ ಆಲ್ರೆಡಿ ಈಗ ಎ ಟ್ಯಾಗ್ ಸಿಕ್ಕಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಗಸ್ಟ್ ಎರಡು ಸಾವಿರದ ಹದಿನರಲ್ಲಿ ಓಕೆ ನೆಕ್ಸ್ಟ್ ಕ್ಲೀನ್ ಕೋಲ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್ ಬೆಂಗಳೂರಿನಲ್ಲಿ ಉದ್ಘಾಟಿಸಿದವರು ಯಾರು ಅಂತಂದರೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಚಿವರಾದ ಡಾಕ್ಟರ್ ಹರ್ಷವರ್ಧನ್ ಅವರು ಈ ಸ್ವಚ್ಛ ಕಲ್ಲಿದ್ದಲು ಸಂಶೋಧನಾ ಮತ್ತು ಅಭಿವೃದ್ಧಿ ಕೇಂದ್ರವನ್ನು ಮುನ್ನಡೆಸೋದು ಯಾರು ಅಂದರೆ ಐ ಐ ಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಓಕೆ ಈ ಸದ್ಯಕ್ಕೆ ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿಗಾರಿಕಾ ಸಚಿವರು ಯಾರು ಅಂತಂದರೆ ಧಾರವಾಡ ಕ್ಷೇತ್ರದ ಎಂ ಪಿ ಜೋಶಿ ಜೋಶಿಯವರು ಓಕೆ ನೆಕ್ಸ್ಟ್ ನಡೆದಾಡುವ ದೇವರಂದಿ ಕ್ಯಾತ್ರ ಇದ್ದ ಶ್ರೀ 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 ಶಿವಕುಮಾರ ಸ್ವಾಮಿಗಳ ಜನ್ಮಸ್ಥಳವಾದ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಬಿರಾಪುರನ ಸಾಂಸ್ಕೃತಿಕ ಕೇಂದ್ರ ಅಂಥೇಳಿ ಅದನ್ನು ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ಇಪ್ಪತ್ತೈದು ಕೋಟಿ ರೂಪಾಯಿಯನ್ನು ಕರ್ನಾಟಕ ಸರ್ಕಾರ ತೆಗೆದಿಡಿದೆ ಜೊತೆಗೆ ಆದಿಚುಂಚನಗಿರಿ ಮಠದ ಸ್ವಾಮಿಗಳಾಗಿದ್ದ ಬಾಲಗಂಗಾಧರ ಸ್ವಾಮೀಜಿಯವರ ಜನ್ಮಸ್ಥಳ ಬನಂದೂರನ್ನು ಕೂಡ ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ಇಪ್ಪತ್ತೈದು ಕೋಟಿಯನ್ನು ರಾಜ್ಯ ಸರ್ಕಾರ ತೆಗೆದಿಡ್ತಿದೆ ಓಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಲಬುರ್ಗಿ ಕಲಬುರಗಿ ವಿಮಾನ ನಿಲ್ದಾಣ ತನ್ನ ಕಾರ್ಯಾಚ ಕಾರ್ಯಾಚರಣೆ ಶುರು ಮಾಡಿದ್ದು ಉಡಾನ್ ಯೋಜನೆ ಅಡಿಯಲ್ಲಿ ಈ ಒಂದು ವಿಮಾನ ನಿಲ್ದಾಣವನ್ನು ರೆಡಿ ಮಾಡಲಾಗಿದೆ ಇದು ಗ್ರಾಮೀಣ ಪ್ರದೇಶ ಸಂಪರ್ಕವನ್ನು ಬೆಳೆಸ್ತದೆ ಓಕೆ ಪ್ರವಾಸಿಗರನ್ನು ಕೂಡ ಸೆಳೆತಕ್ಕಂಥ ಒಂದು ಒಳ್ಳೆಯ ವಿಚಾರ ಇಲ್ಲಿದೆ ಓಕೆ ಈ ಬಿ ಅಂತಂದ್ರೆ ಅಸೋಸಿಯೇಷನ್ ಆಫ್ ವರ್ಲ್ಡ್ ಎಲೆಕ್ಷನ್ ಬಾಡೀಸ್ ಇದರ ನಾಲ್ಕನೇ ಸಾಮಾನ್ಯ ಸಭೆ ಬೆಂಗಳೂರಿನಲ್ಲಿ ಜರುಗಿತು ಭಾರತ ಎರಡು ಸಾವಿರದ ಹತ್ತೊಂಬತ್ತರಿಂದ ಹಿಡಿಕೊಂಡು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಅಧ್ಯಕ್ಷತೆಯನ್ನು ವಹಿಸಲಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಅಂತಂದರೆ ಭಾರತದ ಮುಖ್ಯ ಚುನಾವಣೆಗೆ ಚುನಾವಣಾ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಸುನೀಲ್ ಅರೋರ ಅವರು ಓಕೆ ಮುಖ್ಯವಾದ ಪಾಯಿಂಟ್ ಎಕ್ಸಾಮ್ಗೆ ಬರ್ಬೋದು ಭಾರತೀಯ ಕೌಶಲ್ಯ ಅಭಿವೃದ್ಧಿಯ ಕೌಶಲ್ಯ ಅಭಿವೃದ್ಧಿಯನ್ನು ಯು ಪಿ ಎಸ್ಗೆ ಸೇರ್ಪಡೆಗೊಳಿಸಲಾಗಿದೆ ಇಪ್ಪತ್ನಾಲ್ಕು ಸರ್ವಿಸ್ ಜೊತೆಗೆ ಇದೊಂದು ಹೊಸ ಸರ್ವಿಸ್ ಯಾವುದು ಅಂತಂದರೆ ದಟ್ ಈಸ್ ಕೌಶಲ್ಯ ಅಭಿವೃದ್ಧಿ ಸೇವೆ ಇಂಡಿಯನ್ ಸ್ಕಿಲ್ ಡೆವಲಪ್ಮೆಂಟ್ ಸರ್ವೀಸ್ ಓಕೆ ಇದು ನೆನಪಿರಲಿ ನಿಮಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೊದಲ ಬ್ಯಾಚ್ ಪಡೆದಿದ್ದುದು ಇವರಿಗೆ ಕರ್ನಾಟಕದ ಮೈಸೂರಿನಲ್ಲಿ ತರಬೇತಿಯನ್ನು ನೀಡಲಾಗ್ತದೆ ಸದ್ಯಕ್ಕೆ ಕೇಂದ್ರ ಅಭಿವೃದ್ಧಿ ಸಚಿವಾಲಯ ಪ್ರಸ್ತುತ ಸಚಿವರು ಯಾರು ಅಂತಂದರೆ ಮಹೇಂದ್ರನಾಥ್ ಪಾಂಡೆ ನಿಕೋಟಿನನ ಕ್ಲಾಸ್ ಎ ವಿಷಯ ಎಂದು ಪರಿಗಣಿಸಲಾಗಿದೆ ಕರ್ನಾಟಕ ಸರ್ಕಾರದ ವಿಷ ಬಳಸುವಿಕೆ ಮತ್ತು ಮಾರಾಟ ನಿಯಮ ಎರಡು ಸಾವಿರದ ಹದಿನೈದಕ್ಕೆ ತಿದ್ದುಪಡಿ ಅಂತಂದು ಎಂದು ನಿಕೋಟಿನ ಕ್ಲಾಸ್ ಎ ವಿಷ ಅಂಥೇಳಿ ಅದನ್ನು ಫೈನಲ್ ಮಾಡಲಾಗಿದೆ ಅದು ನಿಕೋಟಿನ ಕ್ಲಾಸ್ ಎ ವಿಷಯಕ್ಕೆ ಸೇರಿಸಲಾಗಿದೆ ಓಕೆ ದಿಸ್ ಈಸ್ ಆರ್ ಅಬೌಟ್ ಪಾರ್ಟ್ ಟು ಇನ್ನೂ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ವಿಷಯಗಳೊಂದಿಗೆ ಬರ್ತೀನಿ ಓಕೆ ಥ್ಯಾಂಕ್ ಯು ಸೋ ಮಚ್ ಗಾಯಸ್ ದಿಸ್ ಈಸ್ ಯುವರ್ ಅನಕಡೆಮಿ ಸಬ್ಸ್ಕ್ರೈಬ್ ನೌ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್